ಇದು ಒಂದು ಬಹು ಮೋಜಿನ ಆಟಿಗೆ. ಮೀನುಗಳು ನೀರಲ್ಲಿ ಹೇಗೆ ಈಜಾಡುತ್ತವೆ ಈ ಪ್ರಶ್ನೆ ನಿಮಗೆ ಬಿದ್ದಿರಬಹುದು. ಅದನ್ನು ಈಗ ಕೂಡ ಕಂಡುಹಿಡಿಯುವ. ಮೀನು ತನ್ನ ಬಾಲವನ್ನು ಅಲುಗಾಡಿಸಿ ಈಜುತ್ತದೆ, ಆದರೆ ಅದು ಹೇಗೆ ಎಂಬುದನ್ನು ನಾವೀಗ ನೋಡುವ. ಇದು ಒಂದು ಮೀನಿನ ಆಟಿಗೆ, ಚೈನಾದಲ್ಲಿ ತಯಾರಿಸಿದ ಆಟಿಗೆ. ಅಷ್ಟೊಂದು ತುಟ್ಟಿ ಇಲ್ಲ. ಇದು ಮೀನಿನ ಈಜುವಿನ ಹಿಂದಿರುವ ತತ್ವವನ್ನು ಸರಿಯಾಗಿ ವಿವರಿಸುತ್ತದೆ. ಇಲ್ಲಿ ಕೆಳಗೆ ಒಂದು ಬಟನ್ ಇದೆ, ಇದನ್ನು ಸುತ್ತು ಹಾಕಿದರೆ ಒಳಗಿರುವ ಸ್ಪ್ರಿಂಗ್ ಸುತ್ತ ಹೋಗುವುದು ಹಾಗೂ ಬಲವನ್ನು ಶೇಖರಿಸುವುದು, ಬೆರಳು ತೆಗೆದ ಕೂಡಲೇ ಬಾಲವು ರಭಸದಿಂದ ಅಲುಗಾಡತೊಡಗುವುದು, ಇದರಿಂದಾಗಿ ಮೀನು ಮುಂದೆ ಮುಂದೆ ದೂಡಲ್ಪಡುವುದು ಹಾಗೂ ಅದು ಈಜುತ್ತಿರುವಂತೆ ಕಾಣುವುದು. ಒಂದು ನೀರು ತುಂಬಿದ ಪಾತ್ರೆ ತೆಗೆದುಕೊಳ್ಳಿ. ಮೊದಲನೇ ಆಟಿಗೆಯಲ್ಲಿ ಸ್ಪ್ರಿಂಗನ್ನು ಸುತ್ತಿಡಿಸಿ ಆಮೇಲೆ ಅದನ್ನು ನೀರಲ್ಲಿ ಬಿಡಿ. ಸಪ್ಪಳ ಮಾಡುತ್ತಾ ಬಾಲವು ಅಲ್ಲಾಡತೊಡಗುವುದು. ಬಾಲ ಅಲ್ಲಾಡಿದರೆ ಮೀನು ನೀರಿನಲ್ಲಿ ಸರಿಸಾಗಿ ತೀಲುತ್ತ ಹೋಗುವುದು ಹಾಗೂ ಅದು ಸುತ್ತು ಹಾಕುವುದು. ಇದನ್ನು ಇನ್ನೊಮ್ಮೆ ನೋಡಿ. ಈಗ ಅದರ ಸುತ್ತು ತುಂಬಿ ಹೋಗಿದೆ. ಇದನ್ನು ಇನ್ನೊಮ್ಮೆ ನೋಡಿ. ಇಲ್ಲಿ ಅದು ಮುಂದೆ ಮುಂದೆ ಹೋಗುತ್ತದೆ. ಬಾಲವು ಅಲುಗಾಡಿದಂತೆ ಮೀನವು ಮುಂದೆ ಮುಂದೆ ಹೋಗುವುದನ್ನು ನೀವು ಗಮನಿಸಬಹುದು. ಇನ್ನೊಂದು ಮೀನನ್ನು ಕೂಡ ನೀರಲ್ಲಿ ಬಿಡಿ. ಈಗ ಅವು ಒಂದಕ್ಕೊಂದು ಸಮೀಪ ಬಂದಿವೆ. ಈ ರೀತಿಯಾಗಿ ನೀವು ಮಕ್ಕಳಿಗೆ ಈ ಆಟಿಗೆ ಬಹಳ ಹಿಡಿಸುವುದು.